ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಕ್ಷೇತ್ರ ನಾಗದೇವನಹಳ್ಳಿ ಅನ್ನಪೂರ್ಣೇಶ್ವರಿ ಚಾರಿಟಬಲ್ ಟ್ರಸ್ಟ್, ಅನ್ನಪೂರ್ಣೇಶ್ವರಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸುವ ಭಕ್ತರು ಹಾಗೂ ಸಾರ್ವಜನಿಕರಿಗೆ ಹುಟ್ಟುಹಬ್ಬ ನಾಮಕರಣ, ಸಾಂಸ್ಕೃತಿಕ ಕಾರ್ಯಕ್ರಮ, ಸರಳ ವಿವಾಹ ಇನ್ನಿತರ ಶುಭ ಕಾರ್ಯಗಳಿಗೆ ಅನ್ನಪೂರ್ಣ ಭವನ ಶ್ರೀ ಕ್ಷೇತ್ರದಲ್ಲಿ ದೊರೆಯುತ್ತದೆ. ಹೆಚ್ಚಿನ ವಿವರಗಳಿಗೆ ಧರ್ಮದರ್ಶಿಗಳನ್ನ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 9342320800. ಎರಡ್ ಸಾವಿರದ 2019 ಲೋಕಸಭಾ ಚುನಾವಣೆಯ ಮತದಾನದ ದಿನಾಂಕ ಹತ್ತಿರವಾಗುತ್ತಿದ್ದಂತೆ ಎಲ್ಲ ರಾಜಕೀಯ ಪಕ್ಷಗಳು ಹಾಗೂ ಅಭ್ಯರ್ಥಿಗಳು ಹಗಲು ರಾತ್ರಿ ಎನ್ನದೆ ದಣಿವಿಲ್ಲದೆ ಮತಭೇಟಿಯನ್ನ ಮಾಡುತ್ತಿದ್ದಾರೆ. ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಗೋಪಾಲಯ್ಯ, ಮುಖಂಡರಾದ ಶ್ರೀನಿವಾಸ್ ಹಾಗೂ ಮಾಜಿ ಬಿಬಿಎಂಪಿ ಸದಸ್ಯರಾದ ಶ್ರೀಮತಿ ಪದ್ಮಾವತಿ ಶ್ರೀನಿವಾಸ್ ಹಾಗೂ ಎಲ್ಲ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಮೈತ್ರಿ ಅಭ್ಯರ್ಥಿಯಾದ ಕೃಷ್ಣ ಬೈರೇಗೌಡರ ಪರವಾಗಿ ಪ್ರತಿದಿನವೂ ಮತಯಾಚನೆಯನ್ನ ಮಾಡುತ್ತಿದ್ದಾರೆ. ಅದರ ಅಂಗವಾಗಿ ಮಹಾಲಕ್ಷ್ಮಿ ಲೇಔಟ್ನ ಎಲ್ಲ ರಸ್ತೆಗಳಲ್ಲಿ ಬೈಕ್ ರ್ಯಾಲಿ ಮಾಡುವ ಮೂಲಕ ಜನರ ಬಳಿ ಮತಯಾಚಿಸಿದರು. ಇವತ್ತು ಜನತಾದಳ ಮತ್ತು ಕಾಂಗ್ರೆಸ್ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ಏನು ಸ್ಪರ್ಧಿಸಿದ್ದಾರೆ, ಎಲ್ಲ ಭಾಗದಲ್ಲೂ ಒಳ್ಳೆಯ ಅಭಿಪ್ರಾಯ ಇದೆ. ನೂರು ಪೂರ್ವಾಗ ಗೆಲ್ತಾರೆ ಅಂತಕ್ಕಂಥ ಆತ್ಮವಿಶ್ವಾಸವೂ ನಮಗಿದೆ. ಜೊತೆಗೆ 7 ಜನ ಇಲ್ಲಿ ಶಾಸಕರಿರ್ತಕ್ಕಂಥ, 8 ಕ್ಷೇತ್ರದಲ್ಲಿ 7 ಜನ ಶಾಸಕರಿರ್ತಕ್ಕಂಥ ಕೆಲಸ, 7 ಜನನೂ ಶಾಸಕರು ಮತ್ತು ಕಾಂಗ್ರೆಸ್ ಮತ್ತು ಜನತಾದಳ ಮುಖಂಡರುಗಳು ಗೆಲ್ಲಿಸಲೇಬೇಕು ಅಂತಂದ್ಬಿಟ್ಟು ಕೆಲಸ ಮಾಡ್ತಾರೋದ್ರಿಂದ ಖಂಡಿತವಾಗೂ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಕೃಷ್ಣ ಬೈರೇಗೌಡರು ಗೆದ್ದೇ ಗೆಲ್ತಾರೆ. ಸಾಕಷ್ಟು 7 ವಾರ್ಡಿಂದನೂ ಬರ್ತಾರೆ, ತಿರ್ಗಾ ಮತ್ತೆ ಅಲ್ಲಲ್ಲೇ ಮಧ್ಯದಲ್ಲೇ ಸೇರ್ಕೊಂತಾರೆ. ಇದೊಂದು ದೊಡ್ಡ ಒಂದು ರ್ಯಾಲಿನೇ ಆಗುತ್ತೆ. ಇದು ಬರೀ ಮಹಾಲಕ್ಷ್ಮಿ ಲೇಔಟ್ ಇಲ್ಲ, ಎಲ್ಲ ಕೇಶನ್ಪುರನೂ ಚೆನ್ನಾಗಿದೆ. ಅಲ್ಲೂ ಜನತಾದಳಕ್ಕೆ 1,04,000 ಓಟ್ ಬಂದಿದ್ದು, ಅಲ್ಲಿ ನನ್ನ ಮುಖಂಡರಾದ ಜವರೇಗೌಡರು ಮತ್ತು ಅಲ್ಲಿರ್ತಕ್ಕಂಥ ಜನತಾದಳದ ಕಾರ್ಯಕರ್ತರು ಮುಖಂಡರುಗಳು ಎಲ್ಲೂ ದೇವೇಗೌಡರ ಮತ್ತು ಕುಮಾರಸ್ವಾಮಿಯವರ ಮಾತಿಗೆ ಒಪ್ಪಿ ಎಲ್ಲೂ ಕೃಷ್ಣ ಬೈರೇಗೌಡರ ಪರವಾಗಿ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ಆ ಥರದ್ದೇನು ಸಮಸ್ಯೆ ಇಲ್ಲ. ಸಣ್ಣ ಪುಟ್ಟ ಸಮಸ್ಯೆ ಇದ್ದರೂ ಇದನ್ನು ಈ ನಾಡಿನ ಭವಿಷ್ಯದ ದೃಷ್ಟಿಯಿಂದ ಎಲ್ಲರೂ ಒಟ್ಕೋಬೇಕು ಅಂತಕ್ಕಂಥದ್ದು ನಾನು ಶಾಸಕನಾಗಿ ಕಾಂಗ್ರೆಸ್ನ ಸದಸ್ಯರಿಗೂ ಹೇಳಿದ್ದೀನಿ, ನಮ್ಮ ಜನತಾದಳದ ನಮ್ಮ ಮುಖಂಡರುಗಳಿಗೂ ಹೇಳಿದ್ದೀನಿ. ಈಗ ಇಲ್ಲಿ 5 ವರ್ಷ 10 ತಿಂಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಾಗಿದೆ ಈ ಕ್ಷೇತ್ರದಲ್ಲಿ. ಬಹುಶಃ 5 ವರ್ಷ ನಡೆದಂಥ ಚುನಾವಣೆಯಲ್ಲಿ, 11 ತಿಂಗಳಿಂದ ನಡೆದಂಥ ಚುನಾವಣೆಯಲ್ಲಿ ಯಾವ ರೀತಿ ಈ ಕ್ಷೇತ್ರದ ಜನರು ಸ್ಪಂದಿಸಿದ್ರು ಅದೇ ರೀತಿ ಈಗೂ ಅದೇ ರೀತಿಯೇ ಇದೆ. ಈಗಾಗಲೇ ನಿಮ್ಗೆ ಗೊತ್ತಿರೋ ಹಂಗೆ ಇದು ಬೆಂಗಳೂರು ಉತ್ತರ ಕ್ಷೇತ್ರ, ನಮ್ಮ ಪೂಜ್ಯ ದೊಡ್ಡವರು ದೇವೇಗೌಡರು ಬರಬೇಕಾದಂಥ ಕ್ಷೇತ್ರ. ತುಮಕೂರು ನಗರದ ಒಂದು ಜನರ ಒತ್ತಾಯದ ಮರೆಗೆ ತುಮಕೂರು ಹೋಗುವಂಥ ಪರಿಸ್ಥಿತಿ ಬಂದಾಗ ಇವತ್ತು ಕೃಷ್ಣ ಬೈರೇಗೌಡ ಸಾರೇಬ್ರು ನಮ್ಮ ಸ್ವತಃ ದೇವೇಗೌಡರು ಸೂಚಿಸಿದಂಥ ಅಭ್ಯರ್ಥಿ ಇದ್ದರು ಕೃಷ್ಣ ಬೈರೇಗೌಡರು. ಈಗ ನಮ್ಮ ಪಕ್ಷದ ಕ್ಯಾಂಡಿಡೇಟ್ ನಿಂತಿದ್ರೆ ನಾವು ಎಷ್ಟು ಸ್ವತವಾಗಿ ನಿಂತ್ಕೊಂಡು ಕಾರ್ಪೊರೇಷನ್ ಎಲೆಕ್ಷನ್ ಹೇಗೆ ಮಾಡ್ತಾ ಇದ್ವಿ, ನಾವು ಕಾರ್ಪೊರೇಷನ್ ಎಲೆಕ್ಷನ್ ಥರ ನಾವು ಹೆಸರು ಎಂ ಪಿ ಎಲೆಕ್ಷನ್ ಮಾಡ್ತಾ ಇರೋವಂಥದ್ದು. ಪ್ರತಿ ಮನೆ ಮನೆಗೆ ಹೋಗಿ ನಮ್ಮ ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತರು ಮುಟ್ತಾ ಇದ್ದಾರೆ, ನಮ್ಮ ಮುಖಂಡರು ಮುಟ್ತಾ ಇದ್ದಾರೆ. ಪ್ರತಿ ಬೂತ್ ಮಟ್ಟದಲ್ಲಿ ಅವರ ಬೂತ್ನಲ್ಲಿ ಅವರ ಕೆಲಸ ಮಾಡ್ತಾ ಇದ್ದಾರೆ. ನೀವೆಲ್ಲ ನೋಡ್ತಿರೋಂಗೆ ಎಂ ಪಿ ಎಲೆಕ್ಷನ್ಸ್ ಈ ಮಟ್ಟದ ಕ್ಯಾನ್ವಾಸ್ ಯಾವತ್ತೂ ನಡೆದಿರಲಿಲ್ಲ. ಇವತ್ತು ಈ ವರ್ಷ ಒಂದು ಪ್ರತಿಷ್ಠೆ ಕ್ಷಣವಾಗಿ ತಗೊಂಡಿದ್ದೀವಿ ನಾವು. ಪೂಜ್ಯ ನಮ್ಮ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಸಿ ಎಮ್ ಮುಖ್ಯಮಂತ್ರಿಯಾದಂಥ ಕುಮಾರಸ್ವಾಮಿ ಕುಮಾರಣ್ಣ ಅವರು ಸ್ವತಃ ಕರೆದು ನಮ್ಮ ಕಾರ್ಪೊರೇಟರ್ನ ನಮ್ಮ ಮುಖಂಡರನ್ನ ಕರೆದು ಈಗ ದೇವೇಗೌಡರೇ ಎಲೆಕ್ಷನ್ ನಿಂತಿದ್ದಾರೆ ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ಅಂದ್ಕೊಂಡು ನೀವು ಕೆಲಸ ಮಾಡಬೇಕು ಅನ್ನೋ ಸೂಚನೆಯನ್ನು ಕೊಟ್ಟಿರೋದ್ರಿಂದ ಇವತ್ತು ನಾವು ಒಂದು ಪ್ರತಿಷ್ಠೆ ಕಡೆವಾಗಿ ನಮ್ಮ ಮಹಾಲಕ್ಷ್ಮಿ ನಾಯ್ಡು ವಿಧಾನಸಭಾ ಕ್ಷೇತ್ರ ತೊಗೊಂಡಿದ್ದೀವಿ. ನಮಗೆ 42,000 ಲೀಡ್ ಬಂದಿತ್ತು, ಇವತ್ತು ಅದೇ ಲೀಡು ಒಂದು 89,000 ಲೀಡು ಅನ್ನೋ ನಾವು ನಿರೀಕ್ಷೆ ಮಾಡಿದ್ವಿ. ಖಂಡಿತ ನಮ್ಮ ಜನ ಆಶೀರ್ವಾದ ಮಾಡ್ತಾರೆ ಅಂತ ನಮಗಂತೂ ಭರವಸೆ ಇದೆ. ಇವತ್ತು ಕಾಂಗ್ರೆಸ್ಸು ಜೆ ಡಿ ಎಸ್ ಏನು ಹೊಂದಾಣಿಕೆ ಮಾಡಿ ಮತ ಚಲಾವಣೆಯನ್ನು ಯೋಚನೆ ಮಾಡಿದ್ರು, ಅದೇ ರೀತಿ ಇವತ್ತು ಒಂದು ರ್ಯಾಲಿ ಮಾಡಬೇಕಂತ ಇವತ್ತು ನನ್ನ ಶಾಸಕರು ಒಂದು ರ್ಯಾಲಿ ಓಡಿಸಿದ್ದಾರೆ. ಇದಕ್ಕೆ 1,000 ಜನ ಬರ್ತಾರೆ, ಬೈಕ್ ರ್ಯಾಲಿ ಇದೆ, ಸುಮಾರು ಜನ ಹಂಗೆ ಬಂದು ಎಲ್ಲ ಜಾಯ್ನ್ ಆಗಿ 1,500 ಜನ ಸೇರುವಷ್ಟು ಜನ ಇದೆ. ನಮಗೆ ಒಳ್ಳೆ ಕಾರ್ಯಕ್ರಮ ಇದು. ದಿವಸ ಪ್ರತಿನಿತ್ಯ ಒಳ್ಳೆ ನಮ್ಮಲ್ಲಿ ಬೆಳಿಗ್ಗೆ ನನ್ನ ಶಾಸಕರು ಎಲ್ಲ ಭಾಗಕ್ಕೂ ಹೋಗಿ ಏನು ಕ್ಯಾನ್ವಾಸ್ ನಡೀತಾ ಇದೆ, ಆ ಕ್ಯಾನ್ವಾಸ್ ಮುಖ್ಯವಾಗಿ ಜನದ ಹತ್ರ ಮನದಡ್ತಾ ಇದ್ದೀವಿ. ಇವತ್ತು ಬಿ ಜೆ ಪಿ ಸರ್ಕಾರ ಭ್ರಷ್ಟ ಸರ್ಕಾರ ಏನು ನಡೀತಾ ಇದೆ, ಮೋದಿ ಏನು ಮಾಡ್ತಾ ಇದ್ದಾರೆ, ಸಾಲಿಗೆ ಮೋದಿ ಹೆಸರಿಕೊಂಡು ಹೋಗಿದ್ದಾರೆ ಹೊರತಿರೋರು. ನಾ ಇಲ್ಲಿ ಸದಾನಗೌಡರು ಎಲೆಕ್ಷನ್ ಅಂತ ಯಾರು ತೋರಿಸ್ತಾ ಇಲ್ಲ, ಈ ಮೋದಿನ ಮಕ್ಕಳದ ಹಾಕೊಂಡು ತೋರಿಸ್ತಾವ್ರೆ. ಇದು ಜನ ಖಂಡಿಸ್ಬೇಕಿದ್ದ. ಇಲ್ಲಿ ನಮಗೆ ಅಭ್ಯರ್ಥಿ ಕೆಲಸ ಮಾಡೋರು ಯಾರು ಗೆಲ್ತಾರೋ ಅವ್ರು ಮಾಡಬೇಕು. 5 ವರ್ಷ ಗೆದ್ದೋದ ಮನುಷ್ಯ
ಇವತ್ತಿನವರೆಗೂ ಒಂದು ರೂಪಾಯಿ ಕೆಲಸ ಮಾಡಿಲ್ಲ ಸದಾನಗೌಡರು, ಬಂದು ಓಟ್ ಕೇಳೋಕ್ಕೆ ಬಂದಿದೆ, ನಿಮ್ಗೆ ನಾಚಿಕೆ ಆಗಲ್ಲ ಅವ್ರಿಗೆ? ಮೋದಿನಷ್ಟೇ, ಮೋದಿ ಹೆಸರು ಹೇಳ್ಕೊಂಡು ಮಾಡ್ತಿರೋ ಅವ್ರಿಗೆ ನಾಚಿಕೆ ಆಗಲ್ವಾ? ಯಾವುದೇ ಕಾರಣಕ್ಕೂ ಇಲ್ಲಿ ನಮ್ಮ ಅಭ್ಯರ್ಥಿ ಇವತ್ತು ಗೆಲ್ಲದೇ ನಮ್ಮ ಕೃಷ್ಣ ಬೈರೇಗೌಡರು, ನಮ್ಮ ನಾಯಕರು ಹೆಚ್ಚಿನ ಮತವನ್ನು ಕೊಟ್ಟು ಇಲ್ಲಿ ಒಳ್ಳೆ ಹೆಸರು ತೆಗಿಬೇಕು, ಒಳ್ಳೆ ಇದನ್ನು ಬಹುಮತ ಜಯಿಸಬೇಕು. ನಮ್ಮ ನಾಯಕರು ಯಾವುದೇ ಪಕ್ಷ ಏನು ಕಾಂಗ್ರೆಸ್ ಆಗಲಿ ಜೆ ಡಿ ಎಸ್ಸು ಹೆಚ್ಚಿನ ರೀತಿ ನಮ್ಮ ಇವತ್ತು ನಾಯಕರು ನಮ್ಮೇನು 2013 ಗೋಪಾಲಯ್ಯ ಗೆಲ್ಲಿಸಿದ್ರು, 2018 ಆ ಥರ ಗೆಲ್ಲಿಸ್ಕೊಟ್ರು. ಅದೇ ರೀತಿಯಲ್ಲಿ ಇವತ್ತು ಈ ಕೃಷ್ಣ ಬೈರೇಗೌಡರನ್ನ ಅವರ ಹಾಲೆ ನಮಗೆ 5 ಸರಿ ಶಾಸಕರಾಗಿದ್ದಾರೆ, 6 ವರ್ಷ ಮಂತ್ರಿಗಳಾಗಿದ್ದಾರೆ. ಅವ್ರನ್ನ ಏನು ಡೆಲ್ಲಿ ಪಾರ್ಲಿಮೆಂಟ್ಗೆ ಕಳಿಸ್ಬೇಕು ಅನ್ನೋ ಮಟ್ಟದಲ್ಲಿ ಮುಂಚೂಣಿಯಿಂದ ನಮ್ಮ ಎಲ್ಲ ನಾಯಕರು ಪಣ ತೊಟ್ಟು ನಮ್ಮ ನಾಯಕರನ್ನ ನೇತೃತ್ವದಲ್ಲಿ ಎಲ್ಲ ನಿಂತಿದ್ದೀವಿ. ಇದು ಸದಾ ಸಿದ್ಧ, ಅವ್ರನ್ನ ಗೆಲ್ಲಿಸೇ ಗೆಲ್ಲಿಸ್ತೀವಿ. ಕ್ಯಾಮರಾಮನ್ ರಾಮು ಜೊತೆ ಚನ್ನಕೇಶವ್, TV12 ಕನ್ನಡ, ಬೆಂಗಳೂರು. ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಕ್ಷೇತ್ರ ನಾಗದೇವನಹಳ್ಳಿ ಅನ್ನಪೂರ್ಣೇಶ್ವರಿ ಚಾರಿಟಬಲ್ ಟ್ರಸ್ಟ್. ಅನ್ನಪೂರ್ಣೇಶ್ವರಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸುವ ಭಕ್ತರು ಹಾಗೂ ಸಾರ್ವಜನಿಕರಿಗೆ ಹುಟ್ಟುಹಬ್ಬ, ನಾಮಕರಣ, ಸಾಂಸ್ಕೃತಿಕ ಕಾರ್ಯಕ್ರಮ, ಸರಳ ವಿವಾಹ ಇನ್ನಿತರ ಶುಭ ಕಾರ್ಯಗಳಿಗೆ ಅನ್ನಪೂರ್ಣ ಭವನ ಶ್ರೀ ಕ್ಷೇತ್ರದಲ್ಲಿ ದೊರೆಯುತ್ತದೆ. ಹೆಚ್ಚಿನ ವಿವರಗಳಿಗೆ ಧರ್ಮದರ್ಶಿಗಳನ್ನು ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 9342320000. ಬೆಳಗಿರಿ ಅಸೋಸಿಯೇಟ್, ಬೆಂಗಳೂರಿನ No. 1 ರಿಯಲ್ ಎಸ್ಟೇಟ್ ಏಜೆನ್ಸಿ, ಯಶವಂತಪುರ, ತ್ರಿವೇಣಿ ಮುಖ್ಯ ರಸ್ತೆ, ಲಕ್ಷ್ಮಿ ವೆಂಕಟೇಶ್ವರ ಕಲ್ಯಾಣ ಮಂಟಪದ ಹತ್ತಿರ. ಮೊಬೈಲ್ ಸಂಖ್ಯೆ 9820252229. ಕರ್ನಾಟಕ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಚಾರಿಟಬಲ್ ಟ್ರಸ್ಟ್ ಹಾಗೂ ಕರ್ನಾಟಕ ಕನ್ನಡಿಗರ ವಿಜಯಪಡೆ ಸಂಘಟನೆ, ಡಾಕ್ಟರ್ ಪದ್ಮಪ್ರಕಾಶ್ ಸಂಸ್ಥಾಪಕ ಅಧ್ಯಕ್ಷರು, ಮಹಾಲಕ್ಷ್ಮಿ ಲೇಔಟ್, ಬೆಂಗಳೂರು. ಮೊಬೈಲ್ ಸಂಖ್ಯೆ 9972268258288. ಅನಿಕೇತನ ಕನ್ನಡದಳ, ಮಾಯಣ್ಣ ಅಧ್ಯಕ್ಷರು, ಬೆಂಗಳೂರು ನಗರ ಕನ್ನಡ ಸಾಹಿತ್ಯ ಪರಿಷತ್ತು. ಕಾರ್ಯಾಧ್ಯಕ್ಷರು ಅನಿಕೇತನ ಕನ್ನಡದಳ, ಎಂ ತಿಮ್ಮಯ್ಯ. ಗೌರವಾಧ್ಯಕ್ಷರು ಅನಿಕೇತನ ಕನ್ನಡದಳ, ಬಿ ಶೃಂಗೇಶ್ವರ್. ಗೌರವ ಕಾರ್ಯದರ್ಶಿ ಬೆಂಗಳೂರು ನಗರ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಪ್ರಧಾನ ಕಾರ್ಯದರ್ಶಿ ಅನಿಕೇತನ ಕನ್ನಡದಳ. ಬೈರಮಂಗಲ ರಾಮೇಗೌಡರು, ಗೌರವ ಸಲಹೆಗಾರರು ಬೆಂಗಳೂರು ನಗರ ಕನ್ನಡ ಸಾಹಿತ್ಯ ಪರಿಷತ್ತು.